ಎಲ್ಲ ವರ್ಗದ ಜನರನ್ನ ಒಟ್ಟು ತೆಗೆದುಕೊಳ್ಳುವಂತ ಕೆಲಸ ಈ ಮಂಜುನಾಥ್ ಕೈಲಿ ಮಾಡಿಸೋದು ಜವಾಬ್ದಾರಿ ಡಿ ಕೆ ಶಿವಕುಮಾರ್ದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನೀವೆಲ್ಲ ಸೇರಿ ಅವ್ರ ಆಶೀರ್ವಾದ ಮಾಡಿ ಮೊದಲನೇ ಸೀಟು ಹುಣಸೂರು ಸೀಟು ಕಾಂಗ್ರೆಸ್ ನ ಗೆಲ್ತು ಅನ್ನೋದನ್ನ ತಾವು ತಿಳಿಸ್ಬೇಕು. ಇಷ್ಟೇ ನೀವಿಷ್ಟು ಗೆಲ್ಸಿ ಆಮೇಲೆ ನೋಡಿ ನನ್ನ ದೂರಿ ಯಾವ ರೀತಿ ತಿಳಿಸ್ತೀನಿ ಅಂತ. ಎಲ್ಲ ವರ್ಗದ ಜನರನ್ನ ಹದಿನೈದಕ್ಕೆ ಹದಿನೈದು ಸ್ಥಾನಗಳನ್ನ ನಾವು ಗೆಲ್ತೇವೆ. ಅವ್ರು ಬುಗುರಿ ಆಡಿಸ್ತಾರೆ, ನಾವು ಚಕ್ರ ತಿರುಗಿಸ್ತೇವೆ. ಜೆಡಿಎಸ್ ಕಾಂಗ್ರೆಸ್ ಒಂದಾಗ್ತೀವಿ ಅಂತ ಮಾತು ಅವ್ರು ಒಂದಾಗುದೇನು, ಒಂದೇ ಇದ್ದಾರಲ್ಲ, ಇನ್ನು ಒಂದಾಗುದಿಲ್ಲ. ಡೈವರ್ಸ್ಗೆ ಹಾಕಿದ್ದಾರೆ, ನ್ಯಾಯಾಲಯದಲ್ಲಿ ಆಗಲಿಲ್ಲ. ಇನ್ನು ದೇವೇಗೌಡರ ನ್ಯಾಯಾಲಯದಲ್ಲಿ ಆಗಬೇಕು. ಅವರು ತುಂಬ ಸಾರಿ ಹಗಲು ಕನಸು ಕಂಡಿದ್ದಾರೆ. ಮೊನ್ನೆ ಸರ್ಕಾರ ಹೊಡೆದಿದ್ದಾಗ, ಚುನಾವಣೆ ಬಂದಾಗ ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ತಿರುಗಾಡ್ತಿದ್ರು. ಏನು ಮಾಡೋದು, ಅವ್ರ ಗ್ರಾಚಾರ ಸರಿ ಇಲ್ಲ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಆದರು, ಮತ್ತೆ ಮುಂದಕ್ಕೆ ಕುಮಾರಸ್ವಾಮಿ ಅವರನ್ನು ಇಳಿಸಿ ನಾನು ಆಗ್ತಾನೆ ಅಂತ ಹೇಳಿದ್ರು. ಏನು ಮಾಡೋಣ, ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು.